ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಏನು ಕಲ್ತಿದ್ವಿ ಅಂತ ನೋಡೋದಾದರೆ ಒಂದು ಕ್ವಿಕ್ಕಾಗಿ ರೀಕ್ಯಾಪ್ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸೊ ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ಸ್ಪೋರ್ಟ್ಸ್ ಡೇ ಅನ್ನೋ ಒಂದು ಉದಾಹರಣೆ ತಗೊಂಡು ಅದರ ಒಂದು ಮೈಂಡ್ ಮ್ಯಾಪ್ನ ಮಾಡಿ ತೋರಿಸಿದೆ ನಿಮಗೆ. ಅದರ ಜೊತೆಗೆ ಈ ಥರ ಸಿಂಪಲ್ಲಾಗಿ ಒಂದು ಮೈಂಡ್ ಮ್ಯಾಪು, ನಮ್ಮ ಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಡೇ ಈವೆಂಟ್ನ ನಾನು ಆರ್ಗನೈಸ್ ಮಾಡಿದರೆ ಆ ಥರ ಮಾಡ್ತೀನಿ ಅಂತ ಒಂದು ಸಿಂಪಲ್ ಔಟ್ಲೈನ್, ಸೊ ಒಂದು ಸಿಂಪಲ್ ಔಟ್ಲೈನ್ ಮೈಂಡ್ ಮ್ಯಾಪ್ನ ಹಾಕಿ ನಾನು ತೋರಿಸಿದೆ. ಅದರ ಜೊತೆಗೆ ಹಲವಾರು ವಿಷಯಗಳನ್ನು ಕಲ್ತಿದ್ವಿ, ಅದೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಕಳೆದ ಸೆಷನಲ್ಲಿ ಇಲ್ಲಿ ಸೊ ವ್ಯೂ ಮತ್ತು ಫಾರ್ಮೆಟ್ ಸೆಕ್ಷನಲ್ಲಿ ಏನೇನು ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರ ಜೊತೆಗೆ ನಾವಿಲ್ಲಿ ಟೂಲ್ ಪ್ಯಾನಲಲ್ಲಿ ಈ ಫಾರ್ಮೆಟ್ ಸೆಕ್ಷನ್ ಏನಿದೆಲ್ವ, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಸೊ ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಇನ್ನೂ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಇವತ್ತು ನಾವು ನಿಮಗೆ ಹೇಳ್ಕೊಡ್ತಾ ಇರೋ ಕಾನ್ಸೆಪ್ಟ್ ಏನು ಅಂತ ನೋಡೋದಾದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವತ್ತಿನ ಸೆಷನಲ್ಲಿ ಮತ್ತೊಂದು ಹೊಸ ಮೈಂಡ್ ಮ್ಯಾಪ್ ನಿಮಗೆ ತೋರಿಸ್ತೀನಿ, ಅದರ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಇವತ್ತು ನಾನು ನಿಮಗೆ ಮತ್ತೊಂದು ಉದಾಹರಣೆ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಕೂಲ್ ಟ್ರಿಪ್ ಅಂತ ಅಂದ್ಕೊಳ್ಳೋಣ. ನಿಮ್ಮ ಶಾಲೆಯಲ್ಲಿ ಸೊ ನೀವು ಟೀಚರ್ ಇರ್ಬೋದು ಅಥವಾ ಸ್ಟೂಡೆಂಟ್ ಇರ್ಬೋದು, ನೀವಿಬ್ಬರೂ ಸೇರಿಕೊಂಡು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ. ಆ್ಯಕ್ಚುಲಿ ಒಂದು ಸ್ಕೂಲ್ ಟ್ರಿಪ್ಪು, ಆ ಸ್ಕೂಲ್ ಟ್ರಿಪ್ಪು ಹಂಪಿಗೆ, ಒಂದು ಶೈಕ್ಷಣಿಕ ಟ್ರಿಪ್ ಅಂತ ಅನ್ಕೊಳ್ಳೋಣ. ಆ್ಯಕ್ಚುಲಿ ಅದನ್ನು ಯಾವ ರೀತಿಯಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಾ ಅಂತ ಒಂದು ಸಿಂಪಲ್ ಮೈಂಡ್ ಮ್ಯಾಪ್ ನಿಮಗೋಸ್ಕರ ಸ್ವಲ್ಪ ಕಲರ್ಫುಲ್ಲಾಗಿ ನಾನು ಇಷ್ಟಪಟ್ಟು ತುಂಬ ಸ್ವಲ್ಪ ಟೈಮ್ ಕೊಟ್ಟು ನಾನು ಮಾಡಿದ್ದೀನಿ. ಸೊ ಯಾವ ಥರ ಕಾಣಿಸುತ್ತೆ ಅಂತ ಅದನ್ನು ಈಗ ಜಸ್ಟ್ ಸ್ಪ್ರೆಡ್ ಮಾಡಿ ನಾನು ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡೋಣ, ಇಲ್ಲಿ ಸೊ ಜಸ್ಟ್ ಇಲ್ಲಿ ಬರೋಣ. ಸದ್ಯಕ್ಕೆ ಇದನ್ನು ಫುಲ್ ಕಂಪ್ಲೀಟಾಗಿ ಓಪನ್ ಮಾಡ್ತೀನಿ ನೋಡಿ. ಇವಾಗ ಈ ಥರ ಒಂದು ಮೈಂಡ್ ಮ್ಯಾಪ್ ಇದೆ, ಹಂಪಿ ಟ್ರಿಪ್ ಅಂತೇಳಿ. ಸೊ ಹಂಪಿ ಟ್ರಿಪ್ಪು 3 ದಿನಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಇನ್ ಕೇಸ್ ನಮ್ಮ ಶಾಲೆಯಿಂದ ನಾನು ಹಂಪಿ ಟ್ರಿಪ್ ಆರ್ಗನೈಸ್ ಮಾಡಬೇಕು. ಮೂರು ದಿನಕ್ಕೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ಪಿಗೆ ಹೋಗಬೇಕು. ಸೊ ಡೇ 1, ಡೇ 2, ಡೇ 3 ಏನೇನು ಇರಬೇಕಂತ ನಾನು ಸಿಂಪಲಾಗಿ ಒಂದು ಔಟ್ಲೈನ್ ಬರೆದು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಒಂದು ಮೈಂಡ್ ಮ್ಯಾಪು. ಇದರ ಜೊತೆಗೆ ನಾನು ನಿಮಗೆ ಮುಖ್ಯವಾಗಿ ಹೇಳ್ಕೊಡ್ತಾರ ವಿಷಯಗಳು ಇವತ್ತು ಏನಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಮುಖ್ಯವಾಗಿ ನಾನು ಐಕಾನ್ಸ್ ಪೇನ್ ಹೇಳ್ಕೊಡ್ತೀನಿ, ಅದರ ಜೊತೆಗೆ ಹೈಪರ್ ಲಿಂಕ್ಸ್ ಅಂದರೆ ಏನು, ಆಟ್ರಿಬ್ಯೂಟ್ಸ್ ಅಂದರೆ ಏನು, ಜೊತೆಗೆ ಮೆನು ಬಾರಲ್ಲಿ ನ್ಯಾವಿಗೇಟ್ ಅಂದ್ರೆ ಏನು, ಮ್ಯಾಪ್ಸ್. ಈ ಸೆಕ್ಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಇಲ್ಲಿದಲ್ವ ನ್ಯಾವಿಗೇಟು, ಈ ಸೆಕ್ಷನ್ ನಾನು ತೋರಿಸ್ತೀನಿ, ಜೊತೆಗೆ ಮ್ಯಾಪ್ಸ್, ಇವೆರಡು ಸೆಕ್ಷನ್ನ ನಾನು ಕವರ್ ಮಾಡ್ತೀನಿ. ಇಲ್ಲಿ ಫಿಲ್ಟರ್ ಮತ್ತು ಟೂಲ್ಸು ಇವೆರಡು ನಾನು ನೋಡ್ಬೋದು ಇಲ್ಲಿ. ಈ ಫಿಲ್ಟರ್ ಮತ್ತು ಟೂಲ್ಸು ಇವೆರಡು ನಾನು ಹೇಳ್ಕೊಡಲ್ಲ. ಮುಖ್ಯವಾಗಿ ಏನಕ್ಕಂದರೆ ಇದು ತುಂಬ ಅಡ್ವಾನ್ಸ್ಡ್ ಫೀಚರ್ಸು, ನಾನಾಗಲೇ ಹೇಳಿದಂಗೆ ನಾನು ವೆರಿ ಫಸ್ಟ್ ವೀಡಿಯೋನಲ್ಲಿ ನಿಮಗೆ ಹೇಳಿರೋ ಹಾಗೆ. ಸೊ ಇದರಲ್ಲಿ ಬೇಸಿಕ್ ಲೆವೆಲ್ಲು, ಅಡ್ವಾನ್ಸ್ಡ್ ಮತ್ತು ಪ್ರೊಫೆಷ್ನಲ್ಲು, ಈ 3 ಲೆವೆಲ್ಸ್ ಇದೆ. ಸೊ ನಾವು ಬರೀ ಟಚ್ ಮಾಡ್ತಾ ಇರೋದು ಬರೀ ಬೇಸಿಕ್ ಲೆವೆಲ್ ಮಾತ್ರ. ಇದರಲ್ಲಿ ಇನ್ನೂ ಆಟೋಮೇಷನ್ ತುಂಬ ಮಾಡ್ಬೋದು. ಒಂದು ಸ್ಕ್ರಿಪ್ಟ್ನ ಬರೆದು ನೀವು ಆಟೋಮೆಟಿಕ್ಕಾಗಿ ಆ ಸ್ಕ್ರಿಪ್ಟ್ನ ರನ್ ಮಾಡಿದರೆ ಈ ಸ್ಕ್ಯಾನ್ವಸಲ್ಲಿ ಆಟೋಮೆಟಿಕ್ಕಾಗಿ ಒಂದು ಮೈಂಡ್ ಮ್ಯಾಪು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಆ ಥರನೂ ಕೆಲವು ಆಪ್ಷನ್ಸ್ ಇದೆ. ಸೊ ನಮಗೆ ಅವೆಲ್ಲ ಸದ್ಯಕ್ಕೆ ಅವಶ್ಯಕತೆ ಇಲ್ಲದೆ ಇರೋದರಿಂದ ಸೊ ಸಿಂಪಲ್ಲಾಗಿ ನಮಗೆ ನಮ್ಮ ಶಿಕ್ಷಣಕ್ಕೆ ಉದ್ದೇಶ ನಮ್ಮ ಈ ಸಬ್ಜೆಕ್ಟ್ ರಿಲೇಟೆಡ್ ಇರ್ಬೋದು ಮತ್ತು ಬೇರೆ ಏನೇ ಇರ್ಬೋದು, ಸಿಂಪಲಾಗಿ ಒಂದು ಮೈಂಡ್ ಮ್ಯಾಪ್ ಮಾಡಿ ಸೊ ನಮ್ಮ ಟೈಮ್ನ ಸೇವ್ ಮಾಡೋದಕ್ಕೆ ಈ ಥರ ಟೆಕ್ನಿಕ್ನ ಬಳಸ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೆ ಕೆಲವು ಸಿಂಪಲ್ ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟು ಐಕಾನ್ ಸ್ಪೇನ್ ಅಂತ ನೋಡೋಣ. ಈ ಐಕಾನ್ ಪೇನ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟ್ ನಾನು ಇಲ್ಲಿ ಇದನ್ನು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನು ಗಮನಿಸ್ಬೋದು ಇಲ್ಲಿ, ಜಸ್ಟ್ ಹಂಪಿ ಟ್ರಿಪ್ ಅಂತ. ಈ ಹಂಪಿ ಟ್ರಿಪ್ ನಾನು ನನ್ನ ತಲೆಯಲ್ಲಿ ಯಾವ ಥರ ಯೋಚನೆ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡಿದೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಹಂಪಿ ಟ್ರಿಪ್ನಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ನಿಮಗೆ ಪ್ರತಿಯೊಂದು ನೋಡಿಗೂ ನಂಬರಿಂಗ್ಸ್ ಮೆನ್ಷನ್ ಮಾಡಿದ್ದೀನಿ ನಾನು. ಸೊ ಇಟಿನರಿ ಅಂದರೆ ಸೊ ನೆಕ್ಸ್ಟ್ 3 ದಿನಕ್ಕೆ ನಾನು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಡೇ 1 ನಾವು ಏನೇನೆಲ್ಲ ಮಾಡ್ತೀವಿ, ಸೊ ಡೇ 2 ಏನೇನೆಲ್ಲ ಮಾಡ್ತೀವಿ, ಡೇ 3 ಏನೇನೆಲ್ಲ ಮಾಡ್ತೀವಿ. ನೀವು ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಬೋದು ಇಲ್ಲಿ. ಸೊ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಸೊ ಟೋಟಲ್ ಸೊ ಈ ಬೇರೆ ಬೇರೆ ಶೇಪ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ನೋಡಿಗೆ. ಅದ್ರ ಜೊತೆಗೆ ಇಲ್ಲಿ ಐಕಾನ್ಸ್ ಅಂತ ಹೇಳ್ದಲ್ವಾ, ಇಲ್ಲಿ ನೋಡ್ಬೋದು ಇಲ್ಲಿ ಐಕಾನ್ಸು. ಸೊ ಈ ಥರ ಐಕಾನ್ಸ್ ನಾನು ಯಾವ ಸೊ ಹೆಂಗೆ ಹಾಕೋದಂದರೆ ನೀವು ಯಾವುದೇ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ನೋಡಿಗೆ ಸಂಬಂಧಪಟ್ಟಿರೋದು ಯಾವುದೇ ಒಂದು ಇಲ್ಲಿ ಐಕಾನ್ಸ್ ಇದೆ ನೋಡಿ, ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ಬೇಸಿಕ್ ಲೆವೆಲಲ್ಲಿ ಇಷ್ಟು ಐಕಾನ್ಸ್ ಇದೆ. ಇನ್ನೂ ಐಕಾನ್ಸ್ ಪ್ರತಿಯೊಂದು ಐಕಾನ್ಸ್ ಈ ಥರ ಪಾಯಿಂಟ್ ಮಾಡಿದರೆ ಇಂಪಾರ್ಟೆಂಟ್ ಅದಿದೆ. ಯಾವುದೇ ಐಕಾನ್ನ ಈ ಥರ ಪಾಯಿಂಟ್ ಮಾಡಿದರೆ ಅದು ಏನು ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಕೊಡುತ್ತೆ ಅಷ್ಟೇ. ಸೊ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ತೋರಿಸ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ಇವೆಲ್ಲ ನೀವು ನೋಡಿರ್ಬೋದು ನಮ್ಮ ಸ್ಮಾರ್ಟ್ಫೋನ್ಸಲ್ಲಿ ಒಂದು ಕೀಪ್ಯಾಡ್ ಲೇಔಟಲ್ಲಿ ನಾವು ಯಾರ ಜೊತೆ ಆದರೂ ಚಾಟ್ ಮಾಡಬೇಕಾದ್ರೆ ನೀವು
ಅಥವಾ ಏನಾದರೂ ಬರ್ಡೇ ವಿಶಸ್ಸು ಅಥವಾ ಹಬ್ಬದ ವಿಶಸ್ ಏನಾದರೂ ಕಳಿಸ್ಬೇಕಾದ್ರೆ ಸಾಕಷ್ಟು ಎಮೋಜಿಗಳನ್ನ ಮತ್ತು ಕೆಲವು ಶೇಪ್ಸು ಮತ್ತು ಫ್ಲವರ್ಸ್ ಎಲ್ಲ ಕಳಿಸ್ತಾ ಇರ್ತೀವಲ್ವ. ಸೊ ಅದೇ ರೀತಿ ಇದೊಂದು ಮೈಂಡ್ ಮ್ಯಾಪಲ್ಲಿ ನಿಮಗೆ ಯಾವುದು ಬೇಕು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಜಸ್ಟ್ ಸೆಲೆಕ್ಟ್ ಮಾಡಿ ಆ ಥರ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಮೇಲ್ ನೋಡ್ಬೋದು, ಇಲ್ಲಿ ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಸಲ ಆ್ಯಡ್ ಮಾಡ್ತೀನಿ ನಾನು ಇಲ್ಲಿ. ಸೊ ರಿಮೂವ್ ಫಸ್ಟ್. ಇಲ್ಲಿ ನಾನು ಬರೀ ಒಂದೇ ಒಂದಿತ್ತು, ಒಂದೇ ಒಂದು ಐಕಾನ್ ಹಾಕಿದ್ದೆ. ಸೊ ಸದ್ಯಕ್ಕೆ ನಾನು ಇದು ಹಂಪಿ ಅಲ್ವಾ, ಸೊ ಏನೋ ಟೆಂಪಲ್ಸ್ ಅಂತೇಳಿ ಒಂದು ಟೆಂಪಲ್ ನಾನು ಹುಡುಕಿ ಹಾಕಿದ್ದಷ್ಟೇ. ಇಲ್ಲಿ ನಾವು ಐಕಾನ್ಸ್ ಹಾಕಬೇಕಂದ್ರೆ ಈ ಥರ ಸೆಲೆಕ್ಟ್ ಮಾಡಿದರೆ ಹಾಗೆ ಮಾಡ್ಬೋದಷ್ಟೇ. ಈ ಐಕಾನ್ನ ಮತ್ತೆ ಪಿಕ್ಚರ್ನ ದೊಡ್ಡದು ಮಾಡಬೇಕಂದ್ರೆ, ಸೊ ಇಲ್ಲಿಗೆ ಹೋಗ್ತೀನಿ ನಾನು, ಇಲ್ಲಿ ಕೆಳಗಡೆ ಬರ್ತೀನಿ ನೋಡಿ. ಸೊ ಇಲ್ಲಿ ಐಕಾನ್ ಸೈಜ್ ಇದೆ. ಸೊ ಇದನ್ನು ಬೇಕಂದರೆ ನಾನು 20 ಮಾಡ್ತೀನಿ ನೋಡಿ, ದೊಡ್ಡದಾಗ್ತದೆ ಅಲ್ವಾ. ಸೊ ಐಕಾನ್ ಸೈಜ್ ದೊಡ್ಡದಾಯಿತು, ಬರೀ ಐಕಾನ್ ಮಾತ್ರ ದೊಡ್ಡದಾಯಿತು, ಬೇರೆ ಎಲ್ಲ ಸೆಕ್ಷನ್ಸು ಹಾಗೆ ಉಳ್ಕೊಂಡಿದೆ. ಸೊ ಈ ರೀತಿಲಿ ನೀವು ಐಕಾನ್ಸ್ನ ಹಾಕ್ಬೋದು. ಸೊ ಅದೇ ರೀತಿ ನೀವು ಇಲ್ಲಿ ನೋಡೋದಾದರೆ, ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಇನ್ನೂ ಸಾಕಷ್ಟು ಬೇರೆ ಬೇರೆ ತರಹದ ಐಕಾನ್ಸ್ ಇದೆ. ಸೊ ಅದನ್ನು ನೀವು ಬೇಕಂದರೆ ನೋಡ್ಕೊಂಡು ಹಾಕಿ. ಒಂದು ರೆಫ್ರೆನ್ಸಿಗೆ ನಾನು ಈ ಥರ ಸಿಂಪಲಾಗಿ ಕಾಣಿಸ್ಲಿ ಅಂತ ಸೊ ಸಿಂಪಲಾಗಿ ಹಾಕಿದ್ದೀನಿ ಅಷ್ಟೇ. ಇದನ್ನು ಬೇಕಂದರೆ ಇನ್ನು ಮಿಕ್ಕಿರೋದೆಲ್ಲ ನೀವು ಒಂದು ಸಲ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನೀವೇನಾದರೂ ಈ ಐಕಾನ್ನ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರ. ಇಲ್ಲಿ ನಾನು ಇನ್ನೊಂದು ಎರಡು ಮೂರು ಐಕಾನ್ಸ್ನ ಹಾಕ್ತೀನಿ ಇಲ್ಲಿ. ಈಗ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ ನೋಡಿ. ಲಾಸ್ಟ್ನಿಂದ ಡಿಲೀಟ್ ಮಾಡಬೇಕಂದ್ರೆ ನೋಡಿ, ಸ್ಟಾರ್ ಡಿಲೀಟ್ ಆಯಿತು. ಇಲ್ಲಿಂದ ಡಿಲೀಟ್ ಮಾಡಬೇಕಂದ್ರೆ ಫಸ್ಟಿಂದ ಡಿಲೀಟ್ ಆಗುತ್ತೆ, ಅಂದರೆ ಇವಾಗ ಟೆಂಪಲ್ ಡಿಲೀಟ್ ಆಗುತ್ತೆ ಈ ಥರ. ಇದು ಬೇಡ ಅಂದರೆ ನಾನು ಬೇಕಂದರೆ ಇವಾಗ ಸೊ ಫಸ್ಟ್ ಡಿಲೀಟ್ ಮಾಡ್ತೀನಿ, ಈ ಥರ ಮಾಡ್ಬೋದು. ಇದು ಐಕಾನ್ಸ್ ಆಯಿತು. ಸೊ ನೆಕ್ಸ್ಟ್ ಬಂದು ಇನ್ನೇನಿದೆ, ನೆಕ್ಸ್ಟು ಹೈಪರ್ ಲಿಂಕ್ ಅಂತ ಇದೆಯಲ್ಲ, ಹೈಪರ್ ಲಿಂಕ್ ನಾನು ತೋರಿಸ್ತೀನಿ. ಹೈಪರ್ ಲಿಂಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಹೈಪರ್ ಲಿಂಕ್ ಯಾವತ್ತಿಗೂ ಈ ಒಂದು ನೋಡಿಗೆ ಹೈಪರ್ ಲಿಂಕ್ ನಾವು ಮುಖ್ಯವಾಗಿ ಉದ್ದೇಶ ಕೊಡೋ ಈ ಹೈಪರ್ ಲಿಂಕ್ ಕೊಡೋ ಮುಖ್ಯ ಉದ್ದೇಶ ಬಂದು, ಸೊ ಇಲ್ಲಿ ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ಹೈಪರ್ ಲಿಂಕ್ ಒಂದು ನೋಡಿಗೆ ಇದೆಯಾ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಒಂದು ಸಿಂಬಲ್ಸ್ ಇದೆ, ಬ್ರೌನ್ ಕಲರ್ ರೆಡ್ ಕಲರು, ಈ ಥರ ಸಿಂಬಲ್ಸ್ ಇದ್ದರೆ ನಾನೊಂದು ಹೈಪರ್ ಲಿಂಕ್ ಕೊಟ್ಟಿದ್ದೀನಿ ಅಂತ ಅರ್ಥ. ಸೊ ನೀವು ಹೈಪರ್ ಲಿಂಕ್ ಮೂಲಕ ನೀವು ಸೊ ನೀವು ಎಷ್ಟು ಕೆಲ ರೆಫರೆನ್ಸ್ ಕೊಡ್ಬೋದು, ಒಂದು ಹೈಪರ್ ಲಿಂಕ್ ಮೂಲಕ ನೀವು ಒಂದು ವೆಬ್ಸೈಟಿಗೆ ಏನಾದರೂ ಲಿಂಕ್ ರೆಫರೆನ್ಸ್ ಲಿಂಕ್ ಹಾಕಿ ಕೊಡ್ಬೋದು. ಆ ಹೈಪರ್ ಲಿಂಕ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗೋತ್ತಾರ, ಅಥವಾ ನೀವು ಹೈಪರ್ ಲಿಂಕ್ ಮೂಲಕ ಯಾವುದಾದ್ರು ಒಂದು ಮೀಡಿಯಾ ಫೈಲ್ಸ್ ಓಪನ್ ಮಾಡ್ಬೋದು, ಅಂದರೆ MP3 ಫೈಲ್ಸ್, ಆಡಿಯೋ ಫೈಲ್ಸ್ ಓಪನ್ ಮಾಡ್ಬೋದು, ಅಥವಾ ವಿಡಿಯೋ ಫೈಲ್ಸ್ ಓಪನ್ ಮಾಡ್ಬೋದು, ಅಥವಾ ನೀವು ಯಾವುದಾದ್ರು ಇಮೇಜ್ ಕೂಡ ಓಪನ್ ಮಾಡ್ಬೋದು, ಅಥವಾ ಅದ್ರ ಜೊತೆಗೆ ಈ ಹೈಪರ್ ಲಿಂಕ್ ಮೂಲಕ ನೀವು ಯಾವುದಾದ್ರು ಒಂದು ಮತ್ತೊಂದು ಮೈಂಡ್ ಮ್ಯಾಪ್ ಕೂಡ ಓಪನ್ ಮಾಡ್ಬೋದು. ಅದು ಇಲ್ಲಾಂದರೂ ನೀವು ಈ ಮೈಂಡ್ ಮ್ಯಾಪ್ ಮೂಲಕ ಯಾವುದಾದ್ರೂ ಒಂದು ಫೋಲ್ಡ್ರು ಅಥವಾ ಯಾವುದಾದ್ರು ಒಂದು ಫೈಲ್ ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇದ್ದರೂ ಅದನ್ನು ಕೂಡ ಓಪನ್ ಮಾಡ್ಬೋದು. ಸೊ ನಿಮಗೋಸ್ಕರ ಅದನ್ನೆಲ್ಲ ನಾನು ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಆ ಹೈಪರ್ ಲಿಂಕ್ನ ನೀವು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಸೊ ಜಸ್ಟ್ ಏನಿಲ್ಲ, ಸಿಂಪಲಾಗಿ ರೈಟ್ ಕ್ಲಿಕ್ ಮಾಡಿ ಅಥವಾ ಇಲ್ಲೇ ಹೋಗಿ ಈ ಲಿಂಕ್ ಅಂತ ಕ್ಲಿಕ್ ಮಾಡಿ. ಲಿಂಕ್ ಅಂತ ಇದೆ ಅಲ್ವಾ, ಈ ಥರ ಇದೆ. ನಾನು ಸದ್ಯಕ್ಕೆ ಇದನ್ನು ಒಂದು ಲಿಂಕ್ ಇದೆ, ಇದನ್ನು ನಾನು ಡಿಲೀಟ್ ಮಾಡ್ತೀನಿ ಬೇಕಂದರೆ. ಸೊ ಬೇಕಂದರೆ ಮಾಡಿಫೈ ಅಂತ ಮಾಡ್ತೀನಿ ನಾನು, ಇದನ್ನು ನಾನು ಡಿಲೀಟ್ ಅಂತ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಇದು ನೋಡಲ್ಲಿ, ರೂಟ್ ನೋಡಲ್ಲಿ ಹೈಪರ್ ಲಿಂಕ್ ಏನೂ ಇಲ್ಲ. ಇದಕ್ಕೊಂದು ಹೈಪರ್ ಲಿಂಕ್ ನೋಡ್ ನಾನು ಕ್ರಿಯೇಟ್ ಮಾಡಬೇಕು. ಸೊ ರೈಟ್ ಕ್ಲಿಕ್ ಮಾಡ್ತೀನಿ, ಲಿಂಕ್ ಅಂತ ಕ್ಲಿಕ್ ಮಾಡಿದಾಗ ಒಂದು ಹೊಸ ಲಿಂಕ್ ಕ್ರಿಯೇಟ್ ನಾನು ಮಾಡ್ತೀನಿ. ಸೊ ನನಗೆ ಯಾವುದಾದ್ರೂ ಒಂದು ವೆಬ್ಸೈಟ್ ಲಿಂಕ್ ನಾನು ಕೊಡಬೇಕು ಇವಾಗ. ಸೊ ಅದಕ್ಕೆ ನಾನು ಹಂಪಿ ಅಲ್ವಾ, ನನಗೆ ಸ್ವಲ್ಪ ಫೋಟೋಸ್ ಬೇಕು. ಸೊ ಈ ಲಿಂಕ್ನ ನಾನು ಕೊಡ್ತೀನಿ, ಆ್ಯಕ್ಚುಲಿ ಕಾಪಿ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿ ಪೇಸ್ಟ್ ಅಂತ ಕೊಟ್ಟಾಗ, ಓಕೆ ಅಂತ ಕೊಟ್ಟಾಗ ಈ ಸಿಂಬಲ್ ಬಂತು. ಈಗ ಜಸ್ಟ್ ಗಮನಿಸಿ, ನಾನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ಇಲ್ಲಿ ನೋಡಿ. ಸುಮ್ಮನೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಸಿಂಬಲ್, ಇಲ್ಲಿ ಆ ಥರ ಕೈ ಸಿಂಬಲ್ ಬರಲ್ಲ. ಈ ಥರ ಇದ್ದಾಗ ಕೈ ಸಿಂಬಲ್ ಇದ್ದರೆ ಅದು ಲಿಂಕ್ ಆಕ್ಸೆಸಿಬಲ್, ಅಂದರೆ ಕ್ಲಿಕ್ಕೇಬಲ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಈ ಥರ ಇದು ಒಂದು ವೆಬ್ಸೈಟಿಗೆ ಲಿಂಕ್ ಅಡ್ರೆಸ್ ಕೊಟ್ಟಿದ್ದಾಯಿತು. ಇದು ಬಿಟ್ಟು ನಾನು ಹಲವಾರು ಬೇರೆ ಬೇರೆ ತರಹದ ಒಂದು ಲಿಂಕ್ಸ್ನ ನಾನು ಕೊಟ್ಟಿದ್ದೀನಿ. ಇಲ್ಲಿ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ದೀನಿ, ಇದರಲ್ಲಿ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ನೋಡಿ. ಇದೊಂದು ಬೇರೆ ಹಂಪಿ ವೆಬ್ಸೈಟಿಗೆ, ಅದು ಬರೀ ಇಮೇಜಸ್ ಇತ್ತು, ಇದು ಕೂಡ ಒಂದು ವೆಬ್ಸೈಟು. ಇದರಲ್ಲಿ ನಾನು ಜಸ್ಟ್ ಒಂದು ಸಮ್ಮರಿ, ಇದ್ರ ಬಗ್ಗೆ ನಾನು ಹಂಪಿ ಬಗ್ಗೆ ಒಂದೊಂದು ಸಂಬಂಧ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ಹಂಪಿ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿತ್ತು, ಅದಕ್ಕೆ ಆ ರೆಫರೆನ್ಸ್ ಲಿಂಕ್ ಒಂದು ಕೊಟ್ಟೆ. ಅದಕ್ಕೆ ತಕ್ಕಂಗೆ ಇಲ್ಲಿ ಒಂದು ಎಮೋಜಿ ಕೊಟ್ಟಿದ್ದೀನಿ ನೋಡಿ, ಒಂದು ಫೋನ್ ಅಂತ ಕೊಟ್ಟಿದ್ದೀನಿ. ನಾನು ಫೋನ್ ಮೂಲಕ ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದ್ರ ಜೊತೆಗೆ ಇಲ್ಲೊಂದಿದೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ, ಈ ಥರ ಒಂದು ಬರ್ತಾ ಇದೆ, ಇದನ್ನು ಓಪನ್ ಮಾಡ್ತೀನಿ ನಾನು. ಸೊ ಇಲ್ಲಿ ಇದೊಂದು ಆಡಿಯೋ ಫೈಲ್ ಇದೆ ಆ್ಯಕ್ಚುಲಿ. ಸೊ ಬೇಕಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ. ಎಷ್ಟು ತರಹದ ನಾನು ಫೈಲ್ಸ್ನಲ್ಲಿ ರೆಫರೆನ್ಸ್ ಆಗಿ ಲಿಂಕ್ ಕೊಟ್ಟಿದ್ದೀನಿ ನಾನು. ಸೊ ನೆಕ್ಸ್ಟ್ ಇಲ್ಲೊಂದು ಕ್ಲಿಕ್ ಮಾಡ್ತೀನಿ, ಇದೊಂದು ಫೋಲ್ಡ್ರಿಗೆ ಆ್ಯಕ್ಸೆಸ್ ಕೊಟ್ಟಿದ್ದೀನಿ ನಾನು ನೋಡಿ. ಒಂದು ನನ್ನ ಸಿಸ್ಟಮಲ್ಲಿ ಒಂದು ಫೋಲ್ಡ್ರಿಗೆ ಆ್ಯಕ್ಸೆಸ್ ಕೊಟ್ಟಿದ್ದೀನಿ. ಸೊ ಯಾವ್ದು ಬೇಕಾದ್ರೆ ನೀವು ಕೊಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಒಂದು ಫೈಲಿಗೆ ಕೊಡಬೇಕಾ, ಇಲ್ಲಿ ಲಾಸ್ಟಿಗೆ ಇಲ್ಲಿ ಕೊಡ್, ಇದೊಂದು ರೆಫರೆನ್ಸ್ ಲಿಂಕ್ ಕೊಟ್ಟಿದ್ದೀನಿ, ಇದು ಎಲ್ಲಿಗೆ ಓಪನ್ ಆಗುತ್ತೆ ಅಂತ ನೋಡೋಣ ನೋಡಿ. ಇದು ಇನ್ನೊಂದು ಮೈಂಡ್ ಮ್ಯಾಪಿಗೆ ಓಪನ್ ಆಗುತ್ತೆ. ನಾನು ಫಸ್ಟಿಗೆ ಇದು ಸೆಷನ್ 4 ಈ ಸೆಷನ್ದು ನಾನು ತೋರಿಸ್ತಲ್ವ ನಿಮಗೆ, ಈ ಥರದ್ದು ನಾನು ಕೊಟ್ಟಿದ್ದೀನಿ ಅಷ್ಟೇ.
ಸೊ ಈ ರೀತಿಯಲ್ಲಿ ನೀವು ರೆಫರೆನ್ಸ್ ಆಗಿ ನೀವು ಲಿಂಕ್ನ ಕೊಡ್ಬೋದು. ಇಲ್ಲೊಂದು ನೋಡ್ಬೋದು, ಇದನ್ನು ಫ್ರೀ ನೋಡ್ ಅಂತ ಕರೀತಾರೆ. ಇದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಜಸ್ಟು ಇಲ್ಲಿ ಖಾಲಿ ಸ್ಪೇಸಲ್ಲಿ ಕ್ಯಾನ್ವಸಲ್ಲಿ ಕಂಟ್ರೋಲ್ನ ಇಟ್ಕೊಂಡು ಇಲ್ಲಿ ಮೌಸ್ನ ಲೆಫ್ಟ್ ಕ್ಲಿಕ್ನ ಡಬಲ್ ಎರಡು ಸಲ ಕ್ಲಿಕ್ ಮಾಡಿದರೆ ಈ ಥರ ಒಂದು ರೆಡಿ ಆಗುತ್ತೆ. ಇಲ್ಲಿ ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ನನ್ನ ಹೆಸರು ಕೊಡ್ತೀನಿ ನಾನು. ಇದೇ ನೀವು ಫ್ರೀ ನೋಡಲ್ಲಿ ಮತ್ತೆ ಕೆಳಗಡೆ ಬರೀಬೇಕಂದ್ರೆ ಶಿಫ್ಟ್ ಎಂಟ್ರ್ ಕೊಡಿ, ಹಿಂಗೆ ಎಂಟ್ರ್ ಕೊಡ್ತಾ ಇರಿ. ಸೊ ನೀವೇನು ಬೇಕಾದರೂ ಟೈಪ್ ಮಾಡ್ಬೋದು ನೋಡಿ, ಅದಾಗಲೇ ಆಗ್ತಾ ಹೋಗುತ್ತೆ. ಮತ್ತು ಶಿಫ್ಟ್ ಎಂಟ್ರ್ ಇಟ್ಕೊಂಡು ಈ ಥರ ಮಾಡ್ಬೋದು. ಸೊ ಇದು ಮುಗೀತು. ಇದನ್ನು ಎಲ್ಲಿಂದ ಬೇಕಾದರೂ ಈ ಥರ ಲಿಂಕ್ನ ಇಟ್ಕೊಂಡು ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ನೀವು ಡಿಲೀಟ್ ಮಾಡ್ಕೋಬೇಕಂದ್ರೆ ಈ ಥರ ಸೆಲೆಕ್ಷನ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗ್ಬಿಡುತ್ತೆ ಅಷ್ಟೇ. ಸೊ ಇದು ರೆಫರೆನ್ಸ್ ಲಿಂಕು. ಸೊ ನೆಕ್ಸ್ಟ್ ಬಂದು ನಿಮಗೆ ಆಟ್ರಿಬ್ಯೂಟ್ಸ್ ಅಂತ ತೋರಿಸ್ತೀನಿ. ಆಟ್ರಿಬ್ಯೂಟ್ಸ್ ಅಂದರೆ ಮುಖ್ಯವಾಗಿ ನೀವು ಇಲ್ಲಿ ಕೆಳಗಡೆ ಗಮನಿಸ್ಬೋದು, ಇಲ್ಲೊಂದು ಬಾಕ್ಸ್ ಇದೆ, ಇದನ್ನೇ ಆಟ್ರಿಬ್ಯೂಟ್ಸ್ ಅಂತಾರೆ. ಮುಖ್ಯವಾಗಿ ಆಟ್ರಿಬ್ಯೂಟ್ಸ್ನ ಇದನ್ನು ಫಸ್ಟ್ ಡಿಲೀಟ್ ಮಾಡ್ತೀನಿ, ನಂತರ ನಿಮಗೆ ಆಟ್ರಿಬ್ಯೂಟ್ಸ್ ಆ್ಯಡ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ, ಅವಾಗ ಗೊತ್ತಾಗುತ್ತೆ. ಡೈರೆಕ್ಟಾಗಿ ಡಿಲೀಟ್ ರೈಟ್ ಕ್ಲಿಕ್ ಮಾಡಿ ನಾನು ಡಿಲೀಟ್ ಮಾಡ್ತೀನಿ. ನಾನು ಡಿಲೀಟ್ ಮಾಡ್ತೀನಿ. ನಾನು ಈಗ ಒಂದು ಹೊಸದಾಗಿ ನನ್ನ ಆಟ್ರಿಬ್ಯೂಟ್ಸ್ನ ಆ್ಯಡ್ ಮಾಡಿ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದೆ ನಾನು ಇಲ್ಲಿ. ಸೊ ಇವಾಗ ಆಟ್ರಿಬ್ಯೂಟ್ಸ್ನ ನಾನು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಬಂದು ತೋರಿಸ್ತೇನೆ. ಆಟ್ರಿಬ್ಯೂಟ್ ನಾನು ಯಾವ ನೋಡಿಂದ ಬೇಕಾದರೂ ಒಂದು ಆಟ್ರಿಬ್ಯೂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಮುಖ್ಯವಾಗಿ ಆಟ್ರಿಬ್ಯೂಟ್ಸ್ ನಾವು ಏನು ಕೊಡ್ತೀವಂದರೆ, ಸೊ ಯಾವುದೋ ಒಂದು ಈ ಥರ ನೋಡಿಗೆ ಒಂದು ಎಕ್ಸ್ಟ್ರಾ ರೆಫರೆನ್ಸ್, ಒಂದು ವೆಬ್ಸೈಟ್ ಲಿಂಕು ಅಥವಾ ಏನಾದರೂ ಎಕ್ಸ್ಟ್ರಾ ಮಾಹಿತಿ ನಾವು ಕೊಡಬೇಕಾಗಿರುತ್ತೆ. ಸೊ ಅಲ್ಲಿ ಒಂದು ಫೀಲ್ಡ್ನ ಒಂದು ಕ್ರಿಯೇಟ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ನೋಡಿ ನ್ಯೂ ಆಟ್ರಿಬ್ಯೂಟ್ ಅಂತ ಕೊಡ್ತೀನಿ ಇಲ್ಲಿ. ಸೊ ಇಲ್ಲಿ ಹಂಪಿ ವಿಕಿಪೀಡಿಯಾ ಅಂತ ನಾನು ಕೊಡ್ತೀನಿ. ಅಂದರೆ ನಾನು ಕ್ಲಿಯರಾಗಿ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ, ಅಂದರೆ ಈ ಲಿಂಕಲ್ಲಿ ಇದನ್ನು ಆಕ್ಸೆಸ್ ಮಾಡ್ಬೋದಂತ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಅದರ ಪಕ್ಕದ ಇದರಲ್ಲಿ ಇದನ್ನು ಕಾಪಿ ಮಾಡಿಕೊಂಡು ಸೊ ಈ ಫೀಲ್ಡಲ್ಲಿ ಡಬಲ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ. ಎಂಟರ್ ಕೊಟ್ಟರೆ ಒಂದು ರೆಡಿ ಆಯಿತು ನೋಡಿ. ಈ ಥರ ಇಲ್ಲಿ ಇಲ್ಲಿ ಮುಂಚೆ ಇದ್ದಿಲ್ಲ, ಈಗ ಅದು ಕ್ರಿಯೇಟ್ ಆಯಿತು. ಈಗ ನಾನು ಇದನ್ನು ಈ ರೆಫರೆನ್ಸ್ ಲಿಂಕ್ನ ತೆಗಿತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಜಸ್ಟ್ ಪಾಯಿಂಟ್ ಮಾಡಿದರೆ ನೋಡಿ, ಇದನ್ನು ಆಪ್ಟಿಮಲ್ ವಿಡ್ತ್ ಅಂತ ಕೊಟ್ಟರೆ ಫುಲ್ ನೀಟಾಗಿ ಸೆಟ್ ಆಯಿತು. ಇದನ್ನು ನಾವು ಆಗಲೇ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಆ್ಯಕ್ಚುಲಿ ಇಲ್ಲಿ ಈ ಥರ ಇಲ್ಲಿ ಬರುತ್ತೆ ಸಿಂಬಲ್ಲು, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಬೇಕು ಅದನ್ನು. ಈ ಥರ ಅಗಲ ಮಾಡಿದರೆ ಎಷ್ಟು ಬೇಕಾದರೂ ಮಾಡ್ಬೋದು ಆ್ಯಕ್ಚುಲಿ ಇಲ್ಲಿ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಅದು ಎಲ್ಲಿಗೆ ನಮಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡಿ, ವಿಕಿಪೀಡಿಯಾ ಕರ್ಕೊಂಡು ಹೋಗ್ಬೇಕದು. ನಾನು ಈ ಲಿಂಕ್ನ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಹಂಪಿ ಲಿಂಕ್ನ ನಾನು ಕೊಡಬೋದು, ವಿಕಿಪೀಡಿಯಾ ಲಿಂಕ್ನ ನಾನು ಕೊಡಬೇಕಿತ್ತು. ಸೊ ಈಗ ನಾನು ವಿಕಿಪೀಡಿಯಾ ಲಿಂಕ್ನ ನಾನು ಕೊಡ್ತೀನಿ. ಒಂದು ಕೆಲಸ ಮಾಡೋಣ, ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಆಕ್ಸಿಸ್ ಲಿಂಕ್ನ ನಾನು ಮಾಡಿಫೈ, ಈ ಲಿಂಕ್ನ ಬೇಕಂದರೆ ಮಾಡಿಫೈ ಮಾಡಬೇಕಂದ್ರೆ ಈ ಥರ ಮಾಡ್ಬೋದು. ಡಿಲೀಟ್ ಮಾಡ್ತೀನಿ, ಓಕೆ ಅಂತ ನಾನು ಕೊಡ್ತೀನಿ. ಈಗ ನೋಡಿ ಆಕ್ಸಿಸ್ ಲಿಂಕ್ನ ನಾನು ಕೊಟ್ಟರೆ ಇಲ್ಲಿ ಸೊ ಇದನ್ನು ಯಾವಾಗಲೂ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಈಗ ಲಿಂಕ್ ಕ್ರಿಯೇಟ್ ಮಾಡಿ. ಸೊ ಬೇಕಂದರೆ ಇದನ್ನು ಮಾಡಿಫೈ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ ನಾನು. ಇವಾಗ ಈ ಕ್ಲಿಕ್ ಮಾಡಿದರೆ ಹೋಗ್ತೀನಿ ನೋಡಿ ಈ ಥರ. ಸೊ ಯಾವತ್ತಿಗೂ ನಾವು ಬರೀ ಟೆಕ್ಸ್ಟ್ನ ಕಾಪಿ ಮಾಡೋ ಬದಲು ಈ ಥರ ರೆಫ್ರೆನ್ಸ್ ಲಿಂಕ್ ಕೊಟ್ಟಾಗ ಮಾತ್ರ, ಈ ರೈಟ್ ಕ್ಲಿಕ್ ಮಾಡಿ ಲಿಂಕ್ ಅಂತ ಆಪ್ಷನ್ ಕೊಟ್ಟಾಗ ನಾವು ಏನು ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಇಲ್ಲಾಂದರೆ ಮಾಡಿಫೈ ಮಾಡಬೇಕಂದ್ರೆ ಈ ಥರ ಮಾಡಿಫೈ ಮಾಡಿ ಇದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಅದು ಕಂಪ್ಲೀಟಾಗಿ ಅಲ್ಲಿಂದ ರೆಫರೆನ್ಸ್ ಲಿಂಕ್ ಅದು ಹೋಗ್ಬಿಡುತ್ತೆ. ಸೊ ಆಟ್ರಿಬ್ಯೂಟ್ಸು ಇಲ್ಲಿ ಎಷ್ಟೇ ಆಟ್ರಿಬ್ಯೂಟ್ಸ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಈ ಥರ ನೀವು ಈ ನೋಡಲ್ಲಿ ಆ್ಯಡ್ ಮಾಡ್ತೀರಾ, ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಸೊ ಆಟ್ರಿಬ್ಯೂಟ್ಸ್ ಅಂತ ಕೊಟ್ಟರು ಸಾಕು. ಆ್ಯಕ್ಚುಲಿ ಜಸ್ಟ್ ಮತ್ತೆ ಈ ಸೆಕ್ಷನಿಗೆ ಹೋಗಿ ಮತ್ತೆ ಹೊಸ ಆಟ್ರಿಬ್ಯೂಟ್ಸ್ನ ನ್ಯೂ ಆಟ್ರಿಬ್ಯೂಟ್ ಅಂತ ಕ್ಲಿಕ್ ಮಾಡಿ. ಬೇಕಂದರೆ ಇನ್ನೊಂದು ಆಟ್ರಿಬ್ಯೂಟ್ ಮಾಡ್ಬೋದು, ಇದ್ರ ಕೆಳಗಡೆ ಇನ್ನೊಂದು ಆಟ್ರಿಬ್ಯೂಟ್ ಆ್ಯಡ್ ಮಾಡ್ತೀವ. ಸೊ ಬೇಕಂದರೆ ನಾನು ರೈಟ್ ಕ್ಲಿಕ್ ಮಾಡ್ತೀನಿ, ನ್ಯೂ ಆಟ್ರಿಬ್ಯೂಟ್ ಅಂತ ಕೊಡ್ತೀನಿ. ಸೊ ನೋಡಿ ಸಮ್ ಎ ಬಿ ಸಿ ಅಂತ ಕೊಡ್ತೀನಿ ನಾನು. ಸೊ ಮತ್ತೆ ಇಲ್ಲಿ ಬೇಕಂದರೆ ಇನ್ನೊಂದು ವೆಬ್ ಲಿಂಕ್ ಕೊಡಬೇಕಾ, ಕೊಡ್ಬೋದೇ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಜಸ್ಟು ಓಕೆ ಕೊಟ್ಟರೆ ಈ ಥರ ರೆಡಿ ಆಗುತ್ತೆ ನೋಡಿ. ಸೊ ನಮಗೆ ಈ ಥರ ಯೂಶಲಿ ಇದ್ರ ಬಗ್ಗೆ ಈ ನೋಡ್ ಬಗ್ಗೆ ಎಕ್ಸ್ಟ್ರಾ ಮಾಹಿತಿ ಕೊಡಲಿಕ್ಕೆ ಇದು ಈ ಥರ ನಾವು ಆಟ್ರಿಬ್ಯೂಟ್ಸ್ನ ಬಳಸ್ತೀವಿ ಅಷ್ಟೇ. ಸೊ ಈಗ ನಾವು ಇಲ್ಲಿ ನೋಡೋದಾದರೆ, ಸೊ ನಾವು ಐಕಾನ್ ಪೇಂಟ್ಸ್ನ ನೋಡಿದ್ವಿ. ನಿಮಗೆ ಯಾವ್ದು ಬೇಕೋ, ನಾನು ಐಕಾನ್ ಪೇಂಟ್ಸ್ನ ಜಾಸ್ತಿ ಸ್ಟ್ರೆಸ್ ಮಾಡಿಲ್ಲ. ಏನಕ್ಕಂದರೆ ಸೊ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಆಪ್ಷನ್ಸು. ನಿಮಗೆ ನಿಮಗೆ ನಿಮ್ಮ ಅವಶ್ಯಕತೆ ತಕ್ಕಾಗಿ ನಿಮಗೆ ಯಾವ ಐಕಾನ್ಸ್ ಬೇಕೋ ಅದನ್ನು ನೀವು ಟ್ರೈ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಡಿಲೀಟ್ ಮಾಡಬೇಕಂದ್ರೆ ಫಸ್ಟ್ದು ಲಾಸ್ಟ್ ಲಾಸ್ಟಿಂದ ಡಿಲೀಟ್ ಮಾಡೋದು, ಫಸ್ಟಿಂದ ಡಿಲೀಟ್ ಮಾಡ್ಬೋದು. ಅಂದರೆ ಒಂದು ನೋಡಲ್ಲಿ ಏನಾದರೂ ಒಂದು ಐದಾರು ಹಾಕಿರ್ತೀರಾ,
ಸೊ ಫಸ್ಟಿಂದ ಡಿಲೀಟ್ ಮಾಡಬೇಕು ಅಥವಾ ಲಾಸ್ಟಿಂದ ಡಿಲೀಟ್ ಮಾಡಬೇಕಂದಾಗ ಆಗುತ್ತೆ. ಇದೆಲ್ಲ ಡಿಲೀಟ್ ಮಾಡಬೇಕಂದ್ರೆ ಸೊ ಕಂಪ್ಲೀಟಾಗಿ ಎಲ್ಲ ಐಕಾನ್ಸು ಡಿಲೀಟ್ ಆಗೋಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಇಲ್ಲಿ ತೋರಿಸ್ತೀನಿ, ನ್ಯಾವಿಗೇಟಲ್ಲಿ ಮತ್ತು ಮ್ಯಾಪ್ಸಲ್ಲಿ ಅಷ್ಟಾಗಿ ಆಪ್ಷನ್ಸ್ ಇಲ್ಲ. ಇಲ್ಲಿ ನಾವು ಹೇಳಬೇಕಂದ್ರೆ ಮುಖ್ಯವಾಗಿ ನಮ್ಮ ಟೆಕ್ನಿಕಲ್ ಇದಕ್ಕೆ ಈ ಮೈಂಡ್ ಮ್ಯಾಪಿಗೆ ಸಂಬಂಧಪಟ್ಟಿರೋ ಕಂಪ್ಲೀಟ್ ಆಲ್ಮೋಸ್ಟ್ 80% ಆಪ್ಷನ್ಸ್ ಎಲ್ಲ ನಮಗೆ ಫೈಲು ಮತ್ತು ಎಡಿಟಲ್ಲೇ ಸಿಕ್ಬಿಡುತ್ತೆ. ಅದಲ್ಲದೆ ನಮಗೆ ಕೆಲವು ಅಲ್ಲಿ ನಿಮಗೆ ಸಿಗುತ್ತೆ. ಈ ನ್ಯಾವಿಗೇಟಲ್ಲಿ ಪ್ರೀವಿಯಸ್ ಮ್ಯಾಪು ಮತ್ತು ನೆಕ್ಸ್ಟ್ ಮ್ಯಾಪು, ಇದಂದರೆ ಏನು ಗೊತ್ತಾ, ನಾನು ಇಲ್ಲೇ ಹೇಳಿದ್ದೆ. ಸೊ ಎಷ್ಟು ಮ್ಯಾಪ್ಸ್ ಇದೆ, ನೆಕ್ಸ್ಟ್ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಹೋಗುತ್ತೆ ನೋಡಿ, ಈ ಥರ ನೆಕ್ಸ್ಟು ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಿಟ್ಟರೆ ನೆಕ್ಸ್ಟು ಇವೆಲ್ಲ ನಾನು ನಿಮಗೆ ತೋರಿಸಿದ್ದೇನಾಗಲೇ. ಒಂದು ಒಂದು ಸ್ಟೆಪ್ ಫೋಲ್ಡ್, ಒಂದು ಸ್ಟೆಪ್ ನೆಕ್ಸ್ಟ್ ಹೋಗುತ್ತೆ. ಸೊ ಈ ಒಂದು ನೋಡಿಂದ ಈ ಒಂದು ಕಂಪ್ಲೀಟ್ ಮಾಡಿದ ಇವೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಲ್ವಾ. ಒಂದು ಸ್ಟೆಪ್ಪು ಜಸ್ಟ್ ಪ್ಲಸ್, ನೀವು ಜಸ್ಟ್ ಒಂದು ನೋಡ್ ಮೇಲೆ ಆ ನೋಡ್ ನೆಕ್ಸ್ಟ್ ಬ್ರಾಂಚಸ್ ಇರಬೇಕು, ಆ ಟೈಮ್ ಮಾತ್ರ ಇದನ್ನು ಇವೆಲ್ಲ ವರ್ಕ್ ಆಗೋದು, ಇಲ್ಲಾಂದರೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನೀವು ಒಂದ್ಸಲ ಟ್ರೈ ಮಾಡಿ. ನಾನಾಗಲೇ ಸೆಕೆಂಡ್ ಸೆಷನಲ್ಲಿ ಇದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಇದು ಸ್ಟ್ಯಾಂಡರ್ಡ್ ಟೂಲ್ ವರ್ಕ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸೊ ದಯವಿಟ್ಟು ಇದನ್ನು ಕೂಡ ಒಂದ್ಸಲ ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟು ಗೋ ಟು ಅಂದರೆ ನ್ಯಾವಿಗೇಟ್ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋದು, ಜಂಪ್ ಆಗೋದು, ಸೊ ಮೂವ್ ಆಗೋದು ಇಲ್ಲಿಂದ ಅಲ್ಲಿಗೆ. ಅದನ್ನು ನ್ಯಾವಿಗೇಟಿಂಗ್ ಥ್ರೂ ದ ನಾವು ಗ್ರಾಫ್ನ ನಾವು ಹೆಂಗೆ ಗೂಗಲ್ ಮ್ಯಾಪಲ್ಲಿ ನ್ಯಾವಿಗೇಟ್ ನ್ಯಾವಿಗೇಷನ್ ಅಂತ ಹಾಕ್ತೀವಲ್ವ, ಅದೇ ರೀತಿ ಇಲ್ಲಿ ಕೂಡ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಮೂವ್ ಆಗೋದನ್ನ ನ್ಯಾವಿಗೇಷನ್ ಅಂತ ಹೇಳ್ತಾರೆ ಅಷ್ಟೇ. ಸೊ ಗೋ ಫಾರ್ವರ್ಡ್ ಗೋ ಬ್ಯಾಕ್ವರ್ಡ್ ಅಂತ ಇದೆ ಅಲ್ವಾ, ಈ ಆಪ್ಷನ್ ಇಲ್ಲಿ ಕೂಡ ಇದೆ, ಗೋ ಬ್ಯಾಕ್ವರ್ಡ್ ಅಂತ ಇದಲ್ವಾ ಇಲ್ಲಿದೆ. ಇದನ್ನು ನಾನು ನಿಮಗೆ ಆಗಲೇ ಸೆಕೆಂಡ್ ಸೆಷನಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಕ್ಲೀನಾಗಿ ಹೇಳಿದ್ದೆ. ಸೊ ಜಸ್ಟ್ ಕ್ಲಿಕ್ ಮಾಡಿದರೆ ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡಿದೆ ನೋಡ್ಸು ಅದು ಆಟೋಮೆಟಿಕಾಗಿ ಅಲ್ಲಿ ಜಂಪ್ ಆಗ್ತಾ ಹೋಗುತ್ತೆ ಅಷ್ಟೇ, ರೀಸೆಂಟಾಗಿ ಕ್ಲಿಕ್ ಮಾಡಿದ ನೋಟ್ಸು. ನೆಕ್ಸ್ಟ್ ಮ್ಯಾಪ್ಸ್ ಅಂತ ಬಂದಾಗ ವ್ಯೂವಿಂಗ್ ಅಂಡ್ ಎಡಿಟಿಂಗ್, ಇದನ್ನು ಕೂಡ ನಾನು ಇಲ್ಲಿ ತೋರಿಸಿದ್ದೆ. ಇಲ್ಲ ಇಲ್ಲೊಂದು ಇದೆಯಲ್ಲ, ಪ್ರತಿಯೊಂದು ನಾನು ಆಗಲೇ ಹೇಳಿದಾಗೆ ಮೆನ್ಯು ಬಾರಲ್ಲಿ ತುಂಬ ಇಂಪಾರ್ಟೆಂಟ್ ಆಪ್ಷನ್ಸ್ ಎಲ್ಲ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನಿಮಗೆ ಆಟೋಮೆಟಿಕಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಎಕ್ಸ್ಪ್ಲೇನ್ ಮಾಡಿದ್ದಲ್ವಾ. ಸೊ ನೆಕ್ಸ್ಟ್ ಮ್ಯಾಪ್ಸಲ್ಲಿ ಯಾವಾಗಲೂ ಅದು ಎಡಿಟಿಂಗಲ್ಲೇ ಇರಲಿ. ಸೊ ನೆಕ್ಸ್ಟ್ ಬಂದು ಮೋಡ್ಸ್ ಅಂತ ಇದೆ, ಸೊ ಎರಡು ಮೋಡ್ಸ್ ಇದೆ ಆ್ಯಕ್ಚುಲಿ. ಸೊ ಎರಡು ಮೋಡ್ ಅಂತ ಬಂದಾಗ ನಾನು ಒಂದು ಹೊಸ ಮ್ಯಾಪ್ ಓಪನ್ ಮಾಡ್ತೀನಿ ಇಲ್ಲಿ, ಇನ್ನೊಂದು ಇಲ್ಲಿ ಮ್ಯಾಪ್ ಅಂತ ಹೋಗ್ತೀನಿ. ಸೊ ಇಲ್ಲಿ ಮೈಂಡ್ ಮ್ಯಾಪ್ ಎಡಿಟ್ ವ್ಯೂ ಅಂದರೆ ಇದು ಎಡಿಟಿಂಗ್ ವ್ಯೂವು, ಅದು ಬಿಟ್ಟರೆ ಫೈಲ್ ಎಕ್ಸ್ಪ್ಲೋರರ್ ಅಂದರೆ ನೋಡಿ ಇದು ನನ್ನ ಕಂಪ್ಯೂಟರ್ ನನ್ನ ಉಬುಂಟು ಸಿಸ್ಟಮ್ನ ರೂಟ್ ಪಾತ್ ಇದೆ ಆ್ಯಕ್ಚುಲಿ, ಕಂಪ್ಲೀಟ್ ಪಾತ್ ಇದು ಡೈರೆಕ್ಟ್ರೀಸು ನನ್ನ ಉಬುಂಟು ಆಪರೇಟಿಂಗ್ ಸಿಸ್ಟಮಲ್ಲಿ ಏನೇನು ಡೈರೆಕ್ಟ್ರೀಸ್ ಇದೆ ಅಂತ ಕ್ಲೀನಾಗಿ ತೋರಿಸ್ತಾ ಇದೆ. ಈ ಥರ ಸಿಂಬಲ್ ಇರೋದ್ರಿಂದ ಇದರಲ್ಲಿ ರೆಫರೆನ್ಸ್ ಲಿಂಕ್ ಇದೆ ಅಂತ ಅರ್ಥ ಆ್ಯಕ್ಚುಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಆ ಫೋಲ್ಡರ್ ಬೇಕಂದರೆ ಓಪನ್ ಆಗುತ್ತೆ. ಸೊ ಇಲ್ಲಾಂದರೆ ನೆಕ್ಸ್ಟ್ ಈ ಥರ ಸಿಂಬಲ್ ಇದ್ದರೆ ಇದ್ರ ಒಳಗಡೆ ಇನ್ನೂ ಆಪ್ಷನ್ಸ್ ಇದೆ ಅಂತ ಅರ್ಥ. ಸೊ ನೋಡಿ ಇಷ್ಟೆಲ್ಲ ಇದೆ. ಸೊ ಡೌನ್ಲೋಡ್ಸ್ ಇದೆ, ಇದರಲ್ಲಿ ಇನ್ನೂ ಇಷ್ಟು ಫೈಲ್ಸ್ ಇದೆ ನೋಡಿ. ಇದು ಜಸ್ಟ್ ಒಂದು ರೂಟ್ ನೋಡಿಂದ ಫೈಲ್ ಎಕ್ಸ್ಪ್ಲೋರರ್, ಅದು ಕೂಡ ಒಂದು ಮ್ಯಾಪ್ ಥರ ಅದು ತೋರಿಸ್ತಾ ಇದೆ ಅಷ್ಟೇ ನಮಗೆ. ಫೈಲ್ ಎಕ್ಸ್ಪ್ಲೋರರ್ ಕೂಡ ಒಂದು ಮೈಂಡ್ ಮ್ಯಾಪ್ ಥರ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಷ್ಟೇ. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಮ್ಯಾಪ್ಸಲ್ಲಿ ಇಲ್ಲಿ, ಸೊ ಟೋಟಲಿ ಟೋಟಲ್ 4 ಮ್ಯಾಪ್ಸ್ ಓಪನ್ ಆಗಿದೆ. ಸೊ 1, 2, 3, 4 ಅದಕ್ಕೆ ಅಷ್ಟು 4 ತೋರಿಸ್ತಾ ಇದೆ ಅಷ್ಟೇ. ಸೊ ಅದು ಬಿಟ್ಟು ಇಲ್ಲಿ ನೋಡೋದಾದರೆ, ಸೊ ಇನ್ನು ಟೋಟಲ್ಲು ಸೊ ನ್ಯಾವಿಗೇಷನ್, ಸೊ ನ್ಯಾವಿಗೇಷನಲ್ಲಿ ನಾವು ನೋಡಿದ್ವಿ, ಮತ್ತು ಮ್ಯಾಪ್ಸಲ್ಲಿ ಸೆಕ್ಷನಲ್ಲಿ ನೋಡಿದ್ವಿ, ಐಕಾನ್ಸ್ ಪೇನ್ನ ನೋಡಿದ್ವಿ, ಜೊತೆಗೆ ಹೈಪರ್ ಲಿಂಕ್ಸು ನೋಡಿದ್ವಿ, ಜೊತೆಗೆ ಆಟ್ರಿಬ್ಯೂಟ್ಸ್ ಕೂಡ ನೋಡಿದ್ವಿ. ಸೊ ಈ ಸೆಷನಲ್ಲಿ ಸೊ ನಾನು ನನ್ನ ಉದ್ದೇಶ ಇಟ್ಕೊಂಡಿದ್ದು ಹಂಪಿ ಟ್ರಿಪ್ಪಲ್ಲಿ. ಸೊ 3 ದಿನಕ್ಕೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಮತ್ತು ಹಾಗಾಗಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡಿದೆ. ನಾನು ಸಿಂಪಲಾಗಿ ಒಂದು ಮೈಂಡ್ ಮ್ಯಾಪ್ ಹಾಕಿದೆ. ಸೊ ನಾನು ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಏನೇನೆಲ್ಲ ಪ್ಲ್ಯಾನಿಂಗ್ ಬೇಕಾಗುತ್ತೆ ಅಂತ ಕೆಲವು ಆಪ್ಷನ್ಸ್ನ ನಾನು ಇಟ್ಕೊಂಡೆ. ಸೊ ನೆಕ್ಸ್ಟು ಕುಕ್ನ ಅರೇಂಜ್ ಮಾಡಬೇಕಾಗುತ್ತೆ, ನೆಕ್ಸ್ಟು ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡೋದು, ಮತ್ತು ಬಸ್ ಬುಕ್ ಮಾಡೋದು, ಮತ್ತು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಅದನ್ನು ಶಾಪಿಂಗ್ ಮಾಡೋದು, ಅದ್ರ ಜೊತೆಗೆ ನಾನು ಟ್ರಿಪ್ ಬಗ್ಗೆ ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡಬೇಕಲ್ಲ ಜಾಗದ ಬಗ್ಗೆ, ಮತ್ತು ಅಲ್ಲಿ ಏನೇನು ಇರುತ್ತೆ. ಸೊ ಹೋಗೋಕ್ಕಿಂತ ಮುಂಚೆ ಕೆಲವು ಜಾಗಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಂದ್ರೆ ಇದೆಲ್ಲ ಆಪ್ಷನ್ ಆಗಿದೆ. ನೀವು ಇದೇ ಥರ ರೆಪ್ರೆಸೆಂಟ್ ಮಾಡಬೇಕಂತ ಏನಿಲ್ಲ, ಸೊ ನಿಮ್ಮ ಶೈಲಿಯಲ್ಲಿ ಬೇಕಂದರೆ ನೀವು ರೆಪ್ರೆಸೆಂಟ್ ಮಾಡ್ಬೋದು. ನಾನೇನು ನಿಮಗೆ ಇಷ್ಟ ಆಗಲಿ ಅಂತ ಸ್ವಲ್ಪ ಕಲರ್ಫುಲ್ಲಾಗೆಲ್ಲ ಮಾಡಿ ಸ್ವಲ್ಪ ನಾನು ಸಮಯನ ಇನ್ವೆಸ್ಟ್ ಮಾಡಿ, ಸೊ ಇಲ್ಲೆಲ್ಲ ಸ್ವಲ್ಪ ಈ ನೋಟ್ಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಹಾಕಿ, ಸೊ ಇದಕ್ಕೆ ಬೇರೆ ಬೇರೆ ನೋಟ್ಸಿಗೆ ಬೇರೆ ಶೇಪ್ಸ್ ಹಾಕಿ, ಸೊ ಇಲ್ಲಿ ನಾನು ಇಮೇಜಸ್ ಕೂಡ ಹಾಕಿದ್ದೀನಿ. ಸೊ ಇದೊಂದು ನಿಮಗೆ ಹೇಳೋದು ನಮ್ಮ ಅರ್ಥ ನಾನು ಆ್ಯಕ್ಚುಲಿ. ಸೊ ಇಲ್ಲೊಂದು ನೋಟ್ಸಿಗೆ ಇಮೇಜಸ್ನ ಡೈರೆಕ್ಟಾಗಿ ಹಾಕ್ಬೋದು. ಸೊ ಒಂದು ಇಮೇಜಿಗೆ ನೀವು ಇಮೇಜ್ ನೋಡಿ ಇಮೇಜ್ ಹಾಕ್ಬೇಕಂದ್ರೆ ಜಸ್ಟು ರೈಟ್ ಕ್ಲಿಕ್ ಮಾಡಿ ಆ ನೋಡ್ ಮೇಲೆ ಆ್ಯಡ್ ಇಮೇಜ್ ಅಂತ ಕೊಡಿ. ಇಲ್ಲಿ ಆ್ಯಡ್ ಇಮೇಜ್ ಅಂತ ಕೊಟ್ಟರೆ ನಿಮಗೆ ಯಾವ ಇಮೇಜ್ ಬೇಕಾದರೂ ನೀವು ಜಸ್ಟು ಹಾಕ್ಬೋದು. ನಿಮಗೆ ಇಲ್ಲಿ ಬೇಕಂದರೆ ಈ ಇಮೇಜಸ್ ಬೇಡ, ನಾನು ಬೇಕಂದರೆ ಡೆಸ್ಕ್ಟಾಪಿಗೆ ಹೋಗ್ತೀನಿ, ಓ ಎಸ್ ಪ್ರಾಜೆಕ್ಟು, ಇಲ್ಲಿ ಸಾಕಷ್ಟು ಇಮೇಜಸ್ ಇದೆ, ಓಕೆ ಅಂತ ನಾನು ಕೊಡ್ತೀನಿ. ನೋಡಿ ಈ ಥರ ಇಮೇಜಸ್ಸು ನೀವು ಡೈರೆಕ್ಟಾಗಿ ನೋಡಿಗೆ ಬೇಕಾದರೂ ಆ ನೋಡಿಗೆ ಹಾಕ್ಬೋದು, ಅಥವಾ ನೀವು ಬೇಕಂದರೆ ಇಲ್ಲಿ ಹೋಗಿ ನೀವು ನೋಡ್ತೀನಂದರೆ, ಸೊ ಒಂದು ಇನ್ಸರ್ಟ್ ಅಂತ ಕೊಡ್ತೀನಿ ನಾನು. ನೀವು ಬೇಕಂದರೆ ಇಲ್ಲಿ ಈ ನೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಈ ನೋಡ್ ಮೇಲೆ ಆ್ಯಡ್ ಇಮೇಜ್ ಅಂತ ಕೊಟ್ಟಾಗ, ಸೊ ವಾಪಸ್ ಬರ್ತೀನಿ ನಾನು ಮತ್ತೆ ಡೆಸ್ಕ್ಟಾಪು, ಓ ಎಸ್ ಪ್ರಾಜೆಕ್ಟು, ಅದು ಮತ್ತೆ ನಾನು ಇದನ್ನು ಕೊಡ್ತೀನಿ. ನೋಡಿ ಈ ಥರ ಬೇಕಾದ್ರೆ ಕ್ಲಿಕ್ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ, ಮತ್ತೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಸೊ ಇಲ್ಲಿ ಅಂದರೆ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಡೈರೆಕ್ಟಾಗಿ ಆ ನೋಡ್ ಕೆಳಗಡೆ ನಾನು ಇಮೇಜ್ ಹಾಕಿದೆ.
ಸೊ ಹಾಗಾಗಿ ಇದು ಇಲ್ಲೇ ಇದೆ. ಸೊ ಇದನ್ನು ಬೇಕಾದರೆ ನಾನು ರೀಸೈಜು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಈ ಥರ ನೋಡಿ, ಈ ಥರ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು, ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಈ ರೀತಿಯಲ್ಲಿ ನೀವು ಇಮೇಜಸ್ನ ಕೂಡ ಒಂದು ಮೈಂಡ್ ಮ್ಯಾಪಿಗೆ ಹಾಕ್ಬೋದು. ಸೊ ಇವತ್ತು ಹೇಳ್ಕೊಟ್ಟಿರೋ ಸೆಷನ್ನು ಇದುವರೆಗೂ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಒಂದೊಂದೇ ದಯವಿಟ್ಟು ವೀಡಿಯೋನ ಪಾಸ್ ಮಾಡಿ ಒಂದೊಂದೇ ಸೆಕ್ಷನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಸೊ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತಷ್ಟು ವಿಷಯಗಳನ್ನು ಕಲಿಯೋಣ. ಅಲ್ಲಿಯವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.